ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಹೇಳಕ್ಕಾಗಲ್ಲ. ಇಟ್ಸ್ ಓಕೆ. ಎಲ್ಲಿಂದ ಫೋನ್ ಮಾಡ್ತಾ ಇರೋದಮ್ಮ? ನಾನು ಮಂಡ್ಯದಿಂದ ಸರ್. ಮಂಡ್ಯ? ಏನು ಮಾಡ್ಕೊಂಡಿರೋದು? ಹೌಸ್ ವೈಫ್. ಹೇಳಿ ಅಮ್ಮ. ಪ್ರೀತಿ ಮಾತು ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಆ್ಯಂಡ್ ಹೇಳಿ ಅಮ್ಮ. ಏನು ಅಂತ ಅಂದ್ರೆ, ನನ್ಗೆ ಫಸ್ಟ್ ಹಸ್ಬೆಂಡ್ ಇತ್ತು. ಓಕೆ. ಅವರು ನನ್ನನ್ನ ಅಷ್ಟು ಕಷ್ಟ ಸರಿಗೆ ನೋಡ್ಕೊತಿರ್ಲಿಲ್ಲ. ಈಗ್ಲೂ ಅವ್ರ ಜೊತೆನೆ ಇರೋದು. ನೀವು ಜೋರ ಮಾತಾಡ್ಲಿಲ್ಲ ಅಂದ್ರೆ ಫೋನ್ ಕಟ್ ಆಗುತ್ತಮ್ಮ. ಈಗ್ಲೂ ನಾನು ಅವ್ರ ಜೊತೆನೆ ಇರೋದು ಸರ್. ಅಂದ್ರೆ ನೀವು ಮೊದಲನೇ ಮದುವೆ ಆಗಿದ್ರಲ್ಲ? ಅದೇ ಹಸ್ಬೆಂಡ್ ಜೊತೆ ಇರೋದು ಇವಾಗ್ಲೂ. ಓಕೆ. ಬಟ್ ಅವರು ನನ್ನ ಸರಿಗೆ ನೋಡ್ಕೊತಿರ್ಲಿಲ್ಲ. ಅಂದ್ರೆ ಒಂಥರ ಎಲ್ಲಕ್ಕೂ ಸಣ್ಣ ಪುಟ್ಟದಕ್ಕೆಲ್ಲ ತಪ್ಕೊಂಡಿಡಿಯೋದು, ಏನಾದ್ರೂ ಮಾಡ್ತಾನೆ ಇದ್ರು ಕಿರಿಕು. ನಂಗೆ ಆ ಟೈಮಲ್ಲಿ ಏನಾಯ್ತು, ನನ್ಗೆ ಅಂಕು ಆಗಿ ಒಂದ್ ಮಗುನು ಆಯ್ತು. ಮಗು ಆದ್ಮೇಲೆ ಏನಾಯ್ತು, ಇವರು ಇವ್ರ ಫ್ರೆಂಡ್ ಅವರು ಮನೆಗೆ ಬರ್ತಿದ್ರು. ನಿಮ್ಮ ಯಜಮಾನರು ಫ್ರೆಂಡು? ಫ್ರೆಂಡ್ ಮನೆಗೆ ಬರ್ತಿದ್ರು. ಮನೆಗೆ ಬರ್ತಿದ್ ಏನಾಯ್ತು, ಅವ್ರಿಗೂ ನನ್ಗೂನು ಅಂದ್ರೆ ಅವ್ರು ನನಗ್ ಪ್ರಪೋಸ್ ಮಾಡಿದ್ರು. ಫಸ್ಟ್ ಮಾಡ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ, ನಾವಿಬ್ರು ಅಫೇರ್ ಇಟ್ಕೊಂಡ್ರೆ ಮದ್ವೆ ಆದ್ರೆ ಅದು ಅಫೇರ್ ಅನ್ಸುತ್ತೆ. ಬೇರೆ ಪ್ರಪಂಚದ ದೃಷ್ಟಿನ ಏನಾದ್ರ ಮನ್ನದ ದೃಷ್ಟಿನ ನಾವಿಬ್ರು ಗಂಡ ಹೆಂಡತಿ ಆಗಿರೋಣ ಅಂತ ಹೇಳಿದ್ರು ಅವರು. ಅದಕ್ಕೆ ಏನ್ ಮಾಡೋಣ ಅನ್ನೋದಕ್ಕೆ ಮದ್ವೆ ಆಗ್ಬಿಡೋಣ ಅಂದ್ರು. ಅಂದ್ರೆ ನಮ್ಮ ಮನೇಲೆ ತಾಳಿ ಕಟ್ಟಿದ್ರು ಅವರು. ಇವಾಗ ತಾಳಿ ಕಟ್ಟಿ ಮದ್ವೆ ಆಯ್ತು. ಇವಾಗ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಸರ್, ಇವಾಗ ನಮ್ಮ ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ. ಇತ್ತೀಚೆಗೆ ಒಂದ್ ವರ್ಷದಿಂದ ಇವ್ರು ಚೆನ್ನಾಗಿ ನೋಡ್ಕೊಳಕ್ ಶುರು ಮಾಡ್ತಿದಾರೆ, ಅವರು ಚೆನ್ನಾಗಿ ನೋಡ್ಕೊಳಕ್ ಶುರು ಮಾಡ್ತಿದಾರೆ. ನಮ್ಗೆ ಯಾವ ಜೊತೆಲಿ ಇರ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ನನ್ ಇವ್ರನ್ ಬಿಟ್ಟು ಅಲ್ಲಿ ಹೋಗಕ್ಕೂ ಆಗಲ್ಲ, ಬಟ್ ಅಲ್ಲೂ ಬಿಟ್ಟು ಇಲ್ಲಿ ಇರಕ್ಕೂ ಆಗಲ್ಲ. ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು, ಬಟ್ ನನ್ ಮನ್ಸ್ ಒಪ್ತಿಲ್ಲ ಅವ್ರ ಜೊತೆ ಇರೋದಕ್ಕೆ. ಅಂದ್ರೆ ಸೆಕೆಂಡ್ ಹಸ್ಬೆಂಡ್ ಜೊತೆ ಹಿಂಗ ಆಗ್ತದೆ ಸರ್. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದನ್ನು ಏನು ಅಂದ್ರೆ, ನನ್ನಿಬ್ರ ಕಮಿಟ್ಮೆಂಟ್ ಹೆಂಗಿತ್ತು ಅಂದ್ರೆ, ಅವರು ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮನ ದೃಷ್ಟಿಯಿಂದ ನನ್ ಮದ್ವೆ ಮಗ ಅವರು ನಮ್ಮ ಅದೇ ಎರಡನೇ ಹಸ್ಬೆಂಡ್ ನಮ್ಮ ಅಪ್ಪ ಅಮ್ಮನ ದೃಷ್ಟಿಯಿಂದ ನಾನ್ ಮದ್ವೆ ಆಗ್ಬೇಕು ಆಗ್ತೀನಿ, ಬಟ್ ನಿಮ್ ಜೊತೆನೆ ಚೆನ್ನಾಗಿರ್ತೀನಿ. ಅವ್ರಿಗಿದಕ್ಕೆ ನನ್ಗೂ ಅವ್ರಿಗೂ ಏನು ಇರಲ್ಲ ಲಿಂಕು, ಸರಿನಾ? ಅವ್ಳು ಮದ್ವೆ ಆಗ್ತಾನೆ ಅಷ್ಟ, ಅದ್ಬಿಟ್ಟು ಅವ್ರನ್ನ ಯಾವ್ದೇ ರೀತಿ ನಾನು ಮುಟ್ಟಲ್ಲ ಅಂದ್ಬಿಟ್ಟು ಇದುವರೆಗೂ ಒಂದೂವರೆ ವರ್ಷ ಆಯ್ತು, ಈಗ್ಲೂ ಹಂಗೆ ಇದಾರೆ ಸರ್ ಅವರು. ಅವ್ರಿಗೇನ್ ಮುಟ್ಟಿಲ್ಲ. ಆದ್ರೆ ನನ್ಗೆ ಎಲ್ಲೋ ಒಂದ್ ಕಡೆ ಅಂದ್ರೆ ನನ್ನಿಂದ ಅವ್ರಿಗೆ ಲೈಫ್ ಹಾಳಾಗ್ತದೆ ಅಂತ ನನಗ್ ಫೀಲ್ ಬರ್ತಿದೆ. ಇತ್ತಾಗೆ ನನ್ಗೆ ಏನು ಅಂದ್ರೆ, ಅವ್ರನ್ನು ಬಿಡಸಾಗ್ತಿಲ್ಲ, ಅವ್ರನ್ನು ಬಿಡಸಾಗ್ತಿಲ್ಲ, ಇವ್ರನ್ನು ಬಿಡಸಾಗ್ತಿಲ್ಲ. ಒಂಥರ ಕಸಿ ಬಿಸಿ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಸರ್. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನೀವು ತುಂಬಾ ಚೆನ್ನಾಗಿ ಒಂದು ಒಂದು ಒಳ್ಳೆ ಬುದ್ಧಿ ಮಾತಾಡ್ತೀರಾ, ನಿಮಗ್ ಗೊತ್ತಿರತ್ತ ಅಂತ ನಿಮಗ್ ಕಾಲ್ ಮಾಡಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಇವಾಗ ಹುಡ್ಗಿ ಚೆನ್ನಾಗಿರ್ಲಿ ಅಂತ ಹೊರಗ್ ಬಿಟ್ಕೊಡ್ಬೇಕಾ, ಅಥವಾ ನನಗೆ ಈಗ ಬಿಟ್ಕೊಡ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಅಲ್ಲ ಸರ್. ಕಷ್ಟ ಇರತ್ತೆ, ಹೆಂಗ್ ಬಿಟ್ಕೊಡೋಣ, ಇಲ್ಲ ಜೊತೆಲಿ ಇರೋಣ ಅಂದ್ರೆ ನನ್ಗೂ ಮನ್ಸು ಒಪ್ಪಲ್ಲ. ಒಂಥರ ಸಂಚಲತೆ ಜಾಸ್ತಿ, ಹಂಗೆ ಬೇಡ ಇವರು ಅನ್ಸುತ್ತೆ. ಒಂದೊಂದ್ಸತಿ ಅರ್ಧ ಬೇಕು ಅನ್ಸಿದ್ರೆ ಅರ್ಧ ಬೇಡ ಅನ್ಸುತ್ತೆ ಸರ್. ಅವ್ರು ಹಂಗ ಅನ್ಸುತ್ತೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸರ್. ನನ್ಗೆ ಇವಾಗ ನೋಡಮ್ಮ, ಒಂದು ಮಾತು ಕೇಳಿಸ್ಕೊ. ನೀನ್ ಇಲ್ಲಿ ಯಾರನ್ನು ಬಿಡೋದು ಕಟ್ಕೊಳ್ಳೋದು ಅದಕ್ಕೂ ಮೀರಿ ನೀನು ಎಂತಹ ಒಂದು ಕೆಲಸ ಮಾಡಿದೀಯಾ, ನಿನಗೇನಾದರೂ ಅರಿವಿದೆಯಾ ನಿನ್ನ ಬದುಕಿನ ಬಗ್ಗೆ? ಒಬ್ಬ ಗಂಡ ಬದುಕಿರಬೇಕಾದ್ರೆ ನಿಮ್ಮ ಮನೇಲೇ ಇಟ್ಕೊಂಡು ಇನ್ನೊಬ್ಬ ಗಂಡಂಗೆ ಅದೇ ಮನೆಯಲ್ಲಿ ತಾಳಿ ಕಟ್ಟಿ ನಿನ್ನ ಬದುಕು ನಿನಗೆ ಹೆಸಗೆ ಅನ್ನಿಸ್ತಾ ಇಲ್ವಾ? ನೋಡಮ್ಮ, ಗಂಡ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅಷ್ಟು ನನ್ನ ನೋಡ್ಕೊಳ್ತಿಲ್ಲ, ಅದು ಒಂದು ಕಾರಣಕ್ಕೆ ನೀನು ಬೇರೆ ಕಡೆ ಹೋಗೋದಾದರೆ ನಿನ್ನ ಮನಸ್ಥಿತಿ ಎಂಥದ್ದು? ಇವತ್ತು ನೀನು ಕೊರಗ್ತಾ ಇದೆಯಲ್ಲ, ಇವತ್ತು ಸಿ ಒಂದು ನೀನು ಇಲ್ಲಿ ಯಾರನ್ನು ಬಿಡೋದು ಅದು ಇದು ಅದೆಲ್ಲವನ್ನು ಸೈಡ್ಗಿಟ್ಟರು ಕೂಡ ಒಬ್ಬ ಗಂಡ ಜೀವಂತವಾಗಿರಬೇಕಾದ್ರೆ ಇನ್ನೊಬ್ಬರ ಇದನ್ನೇನನ್ನುತ್ತೆ, ಇದನ್ನು ಅನೈತಿಕ ಅಂತ ಕರಿತೀವಿ. ಈಗ ನೀನು ನಿನ್ನ ಈ ತಪ್ಪಿಗೆ ನಿನ್ನ ಕಾರಣಗಳನ್ನ ಕೊಡ್ಬೋದು. ಸರ್, ಇವರು ನನ್ನನ್ನು ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ಲ, ಅಷ್ಟು ಸಮಯ ಕೊಡ್ತಿರ್ಲಿಲ್ಲ, ಅಷ್ಟು ಮಹತ್ವ ಕೊಡ್ತಿರ್ಲಿಲ್ಲ, ನನಗೆ ಬೇಕಾಗಿದ್ದ ಯಾವ ಖುಷಿಯನ್ನು ಇವ್ರು ಕೊಡ್ತಿರ್ಲಿಲ್ಲ. ನೀನು ಅವರನ್ನು ಬುದ್ಧಿ ತಿದ್ದಿ ಬುದ್ಧಿ ಹೇಳಿ ಯಾವುದೂ ಸರಿ ಹೋಗ್ತಿಲ್ಲ ಅಂದಾಗ ನೀನು ಅದನ್ನು ಅಂತ್ಯ ಮಾಡಿ ಬೇರೊಂದು ಸಂಬಂಧಕ್ಕೆ ಹೋಗಿದ್ರೆ ಬಹುಶಃ ಅದಕ್ಕೊಂದು ಅರ್ಥ ಇರ್ತಿತ್ತು. ಅದೇ ಮನೆಯಲ್ಲಿ ಇಟ್ಕೊಂಡು
ನಿನ್ನ ತಪ್ಪಿನ ಬಗ್ಗೆ ನಿನಗೆ ಅರಿವಿದೆಯಾ? ನಾನು ಅದನ್ನು ಮಾತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನೀನು ಏನು ಮಾಡಿದೀಯಾ ಅದನ್ನ ಇವತ್ತಿಗೂ ನಿಂಗೆ ಸರಿ ಅಂತ ಅನಿಸ್ತಾ ಇದೆಯಾ? ಅನ್ನಿಸ್ತಿದೆ ಸರ್. ಏನು ಅಂದ್ರೆ, ನಾನು ಮಾಡಿರೋ ತಪ್ಪು ಇದು ಒಂದಲ್ಲ ಒಂದ್ಸತಿ ಈಗ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಿದ್ರೆ ಒಂದಲ್ಲ ಒಂದ್ಸತಿ ತಪ್ಪು ಮಾಡ್ತಾ ಸಿಕ್ಕಾಕೊಂತಾರೆ. ಏನ್ ಪರಿಸ್ಥಿತಿ ಆಗುತ್ತೆ ಅಂತೆಲ್ಲ ಗೊತ್ತಿತ್ತು ನನಗೆ. ಇದನ್ನ ಮುಂದುವರ್ಸಕ್ ಬೇಡ ಅಂತ ಈಗ ಅನ್ನಿಸ್ತಿದೆ ನನ್ಗೆ. ಆದ್ರೆ ಒಂದೇನು ಅಂದ್ರೆ, ಅವ್ರ ಏನಂತಾರೆ ಅಂದ್ರೆ, ನಿಮ್ಗೆ ಅವನ್ ಸರಿಗೆ ನೋಡ್ಕೊತಿಲ್ಲ ಅಂದ್ಬಿಟ್ಟು ನಾನು ಚಾಯ್ಸ್ ಮಾಡಿದೆ. ನಾನ್ ನಿನ್ಗೆ ಅದಕ್ ತಕ್ಕಂತೆ ನಾನು ಈಗಾಗ್ಲೂ ನೋಡ್ಕೊತಾ ಇದ್ದೀನಿ, ನನ್ಗೆ ಈಗ್ಲೂ ನಿಮ್ ಜೊತೆ ಚೆನ್ನಾಗಿದ್ದೀನಿ. ನೀನ್ ಬಿಟ್ಬಿಟ್ರೆ ನಾನ್ ಬಸ್ಸೆಲ್ಲ ಸತ್ತೋಗ್ತೀನಿ ಅಷ್ಟೇ. ನಾನ್ ನಿನಗೋಸ್ಕರ ಅವ್ರದಿನೂ ಬಿಟ್ಟು ಇದ್ದೀನಿ ಅಲ್ವಾ ಅಂತದ್ರಲ್ಲಿ ನೀನ್ ಇದನ್ನ ಇದ್ ಮಾಡ್ತೀಯಲ್ಲ, ಹೆಂಗೆ ನಿಮ್ಗೆಲ್ಲ ಬಿಟ್ಬಿಟ್ರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೇ ತೋಡಿಕೊಂಡ ಗುಂಡಿಗಳು. ಒಂದು ಸತ್ಯ ಬಿದ್ದರೆ ಇಬ್ಬರು ಹಾಳಾಗ್ತೀರಾ. ಅಣ್ಣ, ನಿನಗೆ ಗೊತ್ತಿದ್ದೋ ಗೊತ್ತಿಲ್ಲದಂಗು ಇನ್ನೊಂದು ಹೆಣ್ಣಿಗೆ ನೀನು ಮೋಸ ಮಾಡಿಬಿಟ್ಟೆ. ಅಂದ್ರೆ ಫಸ್ಟ್ ವೈಫ್ ನಾನೇ ಸರ್, ಅವಳು ಸೆಕೆಂಡ್ ವೈಫ್. ಈಗ ನಾನು ಫಸ್ಟ್ ಮದುವೆ ಆದ್ಮೇಲೆ ಅವಳು ಅವರು ಅರೆ ಆ ವ್ಯಕ್ತಿ ಇವತ್ತೇನಿದೆ ಆ ಕೆಟ್ಟ ದಾರಿಯಲ್ಲಿ ಬರ್ತಾ ಇರೋ ಆ ವ್ಯಕ್ತಿ ಮಾಡಿದ ತಪ್ಪಿಗೆ ಆ ಹುಡುಗಿ ಯಾಕಮ್ಮ ಶಿಕ್ಷೆ ಅನುಭವಿಸ್ಬೇಕು? ನೀನ್ ಫಸ್ಟ್ ವೈಫ್ ಒಂದು ಎಷ್ಟು ಗಾಂಭೀರ್ಯವಾಗಿ ಹೇಳ್ತಾ ಇದೀಯ ನೀನು. ನೋಡಮ್ಮ, ಈಗ ನಾನು ಇಷ್ಟು ವಿಚಾರಗಳನ್ನು ಹೇಳಿ ನಿನ್ನನ್ನು ಕುಗ್ಗಿಸೋದಾಗಲಿ ನೀನೇನು ಮಾಡಬಾರ್ದು ಮಾಡಿಬಿಟ್ಟಿದೀಯ. ಹೌದು, ನಿನ್ನ ಕಡೆಯಿಂದ ತಪ್ಪಾಗಿದೆ, ನಿನಗೆ ಅದೀಗ ಗೊತ್ತಾಗ್ತಾ ಇದೆ. ಆದರೆ ದಯವಿಟ್ಟು ಹೇಳ್ತೀನಿ, ಆತ ನಾನು ಸತ್ತು ಬಿಡ್ತೀನಿ ಅದು ಇದು ಅಂತ ಸಾವಿರ ಹೇಳ್ಬೋದು. ನೀನು ಮನ್ಸು ಮಾಡಿದ್ರೆ ಆ್ಯಂಡ್ ನೀನು ಸ್ವಲ್ಪ ಈಗ ಆಗಿರೋ ತಪ್ಪನ್ನೆಲ್ಲ ಮರೆತು ನಾನು ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ ಅಂತ ನೀನು ಒಂದು ದೃಢವಾದ ನಿರ್ಧಾರ ಮಾಡಿದ್ರೆ ನಿನ್ನ ಸಂಸಾರನೂ ಚೆನ್ನಾಗಿರುತ್ತೆ, ಅವ್ರ ಸಂಸಾರನೂ ಚೆನ್ನಾಗಿರುತ್ತೆ. ಅವನು ಮಾಡಿರೋ ಈಗ ಒಂದಮ್ಮ ಯಾವುದೋ ಒಂದು ಮೋಹ, ಯಾವುದೋ ಒಂದು ಆಸೆ, ಯಾವುದೋ ಒಂದು ಸುಖ ಅವನನ್ನು ಆವರಿಸಿದೆ, ಆಯಿತಾ? ಆ್ಯಂಡ್ ಆಕೆ ಹೆಂಡತಿಯಾಗಿ ಮನೇಲಿರಲಿ, ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ, ಈ ಮಾತೆ ನಿಮ್ಮನ್ನು ಎಲ್ಲೋ ಒಂದು ಘೋರ ಅಂತ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದೆ ನಿಮ್ಮಿಬ್ಬರನ್ನು. ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಪ್ರೋತ್ಸಾಹ ಕೊಡ್ತಿಲ್ಲ ಅಥವಾ ಈ ತರ ಈ ತರ ಏನಿಲ್ಲ ಸರ್. ಅವ್ರು ಏನೇ ಅಂದ್ರು ನನ್ಗೆ ಇಷ್ಟ ಬರ್ತಿರೋದು ಒಂದ್ ಹುಡುಗಿ ಇನ್ನೊಂದನ್ನ ಆಗಿದ್ದಾರೆ ಮದ್ವೆನ. ಏನಕ್ಕೆ ಅವ್ಳ ಲೈಫ್ ಅಲ್ಲಿ ನಾನು ಆಟ ಆಡ್ಬೇಕು? ನನ್ಗೂ ಇಲ್ಲೊಂದ್ ಲೈಫ್ ಇದೆ ಅಲ್ವಾ? ಹೌದು, ನೀನು ಈ ಬುದ್ಧಿವಂತಿಕೆಯನ್ನ ನೋಡು ನೋಡು, ನಿನ್ಗೆಲ್ಲವೂ ಗೊತ್ತಾಗ್ತಾ ಇದೆ, ನಿನ್ಗೆ ಆ ಶಕ್ತಿ ಇದೆ. ಯಾವ್ದು ಸರಿ ಯಾವ್ದು ತಪ್ಪು ಅಮ್ಮ, ಒಂದು ಹೇಳ್ತೀನಿ, ಯಾವುದೋ ಒಂದು ಕ್ಷಣಿಕ ಸುಖಕ್ಕೆ ನಿಮ್ಮ ಮನಸ್ಸಿನ ಕೈಲಿ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಿಲ್ಲದಲ್ಲೇ ಏನೋ ನಡೆದೋಗಿರ್ಬೋದು. ಆದರೆ ಭಗವಂತ ಅಥವಾ ಈ ಒಂದು ಸಮಾಜ ಅಥವಾ ನಮ್ಮ ಬದುಕು ನಮಗೆ ಪ್ರತಿ ಸಾರಿ ಒಂದು ಅವಕಾಶ ಕೊಡುತ್ತಮ್ಮ. ಇದು ಸಮಾಜಕ್ಕೆ ಗೊತ್ತಾದಾಗ ನೀವು ಇವತ್ತೇನು ಬದುಕ್ತಾ ಇದ್ದೀರಾ, ಹಿಂಗೆ ಮತ್ತೆ ಬದುಕಲಿಕ್ಕೆ ನಿಮ್ಗೆ ಅವಕಾಶನೇ ಕೊಡಲ್ಲ. ಈ ಸಮಾಜ ಚುಚ್ಚಿ 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 ನಿಮ್ಮನ್ನು ಮಾನಸಿಕವಾಗಿ ಕೊಲ್ಲುತ್ತೆ ಈ ಸಮಾಜ. ಈ ಸಮಾಜಕ್ಕೋಸ್ಕರ ಬದುಕಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಿಮ್ಮ ಆತ್ಮಸಾಕ್ಷಿನೇ ನಿಮಗೆ ಹೇಳ್ತಾ ಇದೆ ನೀನು ಮಾಡ್ತಿರೋದು ಬಹಳ ದೊಡ್ಡ ತಪ್ಪು ಅಂತ. ಇವತ್ತಲ್ಲ ಯಾವತ್ತೂ ಹೇಳ್ತು, ಬಟ್ ನೀನು ಪರಿಸ್ಥಿತಿಯ ಕೈಗೊಂಬೆಯಾಗಿ ಮುಂದುವರೆದು ಬಿಟ್ಟೆ. ದಯವಿಟ್ಟು ನೀನು ನನ್ನ ಮಾತಿಗೆ ಬೆಲೆ ಕೊಡೋದಾದರೆ ಈಗ ಏನು ಎರಡನೇದು ಅಂತ ಹೇಳ್ತಾ ಇದೀಯ, ಈಗ ಎರಡನೇದು ಅಂತ ಏನು ಹೇಳ್ತಾ ಇದೀಯ ಅದನ್ನು ಒಂದು ನೀನು ನಿನ್ನ ಒಂದು ಹೆಣ್ಣಮ್ಮ ನೀನು ನಿನಗೆಷ್ಟು ಶಕ್ತಿ ಇದೆ ಅಂದರೆ ನೀನು ಮನಸ್ಸು ಮಾಡಿದ್ರೆ ಸಾವಿರಾರು ಕುಟುಂಬಗಳನ್ನು ಸೇರಿಸ್ಬೋದು. ನೀನು ಮನಸ್ಸು ಮಾಡಿದ್ರೆ ಒಂದು ಹೆಣ್ಣಿಗೆ ಇಡೀ ಸಮಾಜವನ್ನು ಹಾಳು ಮಾಡೋ ಶಕ್ತಿ ಇದೆ. ಆಕೆ ಕಾಮಕ್ಕೂ ದೊಡ್ಡೋಳು, ಆಕೆ ಪ್ರೇಮಕ್ಕೂ ದೊಡ್ಡೋಳು, ಆಕೆ ಶಕ್ತಿಗೂ ದೊಡ್ಡೋಳು, ಆಕೆಯಲ್ಲಿ ಎಲ್ಲವೂ ಇದೆ. ಆದರೆ ನೀವು ಯಾವುದನ್ನು ಹೆಚ್ಚು ಬಳಸ್ತೀರಾ ಹಾಗೆ ನಿಮ್ಮ ಮನೆ ನಿಮ್ಮ ಮನ ನಿಮ್ಮ ಸಮಾಜ ಎಲ್ಲವೂ ಅದ್ರ ಮೇಲೇನೆ ಬಿಂಬಿತವಾಗೋದು. ಈಗ ಸರ್ ನಾನು ಒಂದ್ ಕೇಳ್ತೇನೆ ಸರ್, ಇವಾಗ ಇವರು ತಾಳಿ ಕಟ್ಟಿದಾರೆ ಅವರು ತಾಳಿ ಕಟ್ಟಿದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಇಬ್ರು ಗಂಡನೆ. ಆದ್ರೆ ಈಗ ಅವ್ರಿಗ್ ನಾನೇನು ಮೋಸ ಮಾಡ್ದಂಗಾಗಲ್ಲ ಸರ್, ನಾನು ಅವಾಯ್ಡ್ ಮಾಡಿದ್ರೆ ಅವರನ್ನ. ಹೇಗ್ ಮೋಸ ಮಾಡ್ದಂಗಾಗುತ್ತೆ? ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಕೇಳಮ್ಮ, ಯಾವುದೋ ಒಂದು ಅನೈತಿಕ ವಿಚಾರ ಘೋರ ಅಂತ್ಯ ಕಾಣುವ ಮೊದಲು ನೀನು ಅದರಿಂದ ದೂರ ಬರ್ತಾ ಇದೀಯ, ಇಷ್ಟೇ ವಿಚಾರ. ನೆನ್ಪಿಟ್ಕೋ, ನಿಮ್ ವಿಡಿಯೋ ನೋಡ್ದೆ ಸರ್, ನಂಗೆ ಅವಾಗಿಂದ ನಮ್ಮ ಜೊತೆ ಮಾತಾಡಿದ್ರೇನೋ ಸಮಾಧಾನ ಅನ್ನಿಸ್ತಾ ಇತ್ತು. ನಿಮ್ ಅಂದ್ರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರ ಮಾತಿಂದನೇ ಅವರು ಜ್ಞಾನೋದಯ ಅಂತಾರಲ್ಲ, ನಂಗೆ ನಿಮ್ ಮಾತಿಂದನೇ ಆಗ್ಬೇಕು ಅಂತ ಅನ್ಸುತ್ತೆ. ಇರ್ಲಿ, ಈಗ ನೀನ್ ನಂಬಿಕೆ ಇಟ್ಟಿದ್ಯಾ? ನಾನೊಬ್ಬ ಸ್ನೇಹಿತನಾಗೋ ಅಣ್ಣನಾಗೋ ತಮ್ಮನಾಗೋ ಗೆಳೆಯನಾಗೋ ಬಹಳ ಪ್ರೀತಿಯಿಂದ ನಿನಗೊಂದು ಬೇಡ್ಕೊಳ್ತೀನಿ, ದಯವಿಟ್ಟು ಈ
ಇವತ್ತಿಗೆ ನೋಡು ಈ ಸಂಬಂಧಗಳು ಅಥವಾ ಈ ಅನೈತಿಕ ಅಥವಾ ಅವನ ಆಸೆ ಹುಟ್ಟಿಸಿದ್ದು ನೀನು ಭಾಗಿಯಾಗಿದ್ದು ಅದು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಅಂತ ಅನಿಸ್ಬೋದು, ಆದರೆ ನಿನ್ನ ಆತ್ಮಸಾಕ್ಷಿಯನ್ನೇ ನೀನು ಪ್ರಶ್ನೆ ಮಾಡಿಕೊಂಡು ಒಂಟಿಯಾಗಿ ಕೂತು ಯೋಚನೆ ಮಾಡು, ಇದು ಯಾವತ್ತೋ ಒಂದು ದಿವಸ ರಕ್ತಸಿಕ್ತವಾಗಂತೆ ಆಗುವಂತಹ ವಿಚಾರ ಇದು. ಹೌದು ಸರ್, ನಮ್ಗೆ ಅದೇ ಭಯ ಆಗ್ತಿರುತ್ತೆ ಸರ್. ಅವ್ರು ಏನಂತಾರೆ ಗೊತ್ತಾ ಸರ್, ನೀನು ನೋಡು ನಾನು ಸಿಕ್ಕಾಕೊಂಡ್ರೆ ಏನ್ರಿ ಮಾಡೋದು ಅಂತ ಅಂದ್ರೆ ಅಂತಾರೆ, ಸಿಕ್ಕಾಕೊಂಡ್ರೆ ನಾನು ನಿನ್ನ ಸೇವ್ ಮಾಡ್ತೀನಿ ಅಂತ ಆ ಟೈಮ್ ಯಾರ್ಯಾರು ಹೆಂಗೆಂಗೆ ಉಲ್ಟ ಹೊಡೆದ್ಬಿಡ್ತಾರೋ ಹೇಳಕ್ ಆಗಲ್ಲ ಅಲ್ವಾ ಸರ್. ಅರೆ, ನಿನ್ನ ಬದುಕನ್ನ ನಿನ್ನ ನೆಮ್ಮದಿಯನ್ನ ಇನ್ನೊಬ್ರು ನಂಬಿಕೆ ಇಟ್ಟು ನೀನು ಹರಾಜು ಹಾಕೋದು ಬಹಳ ದೊಡ್ಡ ಮೂರ್ಖತನ. ಆಯ್ತಾ, ಇಲ್ಲಿ ಮನುಷ್ಯ ಎಲ್ಲರೂ ಸ್ವಾರ್ಥಿಗಳೇ. ಆತ ನಿನ್ನ ಬದುಕಲ್ಲಿ ಬಂದಿದ್ದು ಒಂದು ಉದ್ದೇಶದಿಂದನೇ. ನಾನು ಕೆಟ್ಟ ಉದ್ದೇಶ ಒಳ್ಳೆ ಉದ್ದೇಶ ಅಂತ ಪ್ರತ್ಯೇಕಿಸೋದಕ್ಕೆ ನಾನು ಇಷ್ಟಪಡಲ್ಲ, ಬಟ್ ಯಾವುದು ಸ್ವಾರ್ಥ ಇಟ್ಕೊಂಡೇ ಬಂದರು. ಆಯಿತಾ, ಈಗ ಅದನ್ನೆಲ್ಲ ಸೈಡ್ಗಿಟ್ಬಿಡೋಣ. ಆತ ಏನೇ ಮಾಡಿಕೊಳ್ಳಿ, ಆತ ಏನೇ ಕಿರ್ಚಾಡಲಿ, ಏನೇ ಅಳ್ಳಿ, ಅದು ಬಿಟ್ಬಿಡಿ. ಆದರೆ ನಿನ್ನ ಬದುಕನ್ನು ನೀನು ಬಂಗಾರ ಮಾಡಿಕೊಳ್ಳಮ್ಮ. ನಿನ್ನ ಬದುಕನ್ನು ಸಿಕ್ಕಿರೋ ಅವಕಾಶವನ್ನು ಆ ಸಂಸಾರವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡೋಗಿ. ಆಯ್ತಾ, ಗಂಡ ಏನೇ ಇರ್ಬೋದಮ್ಮ, ಆತ ನೀನು ಹೇಳಿದೆ ಈಗ ಆತನು ಒಳ್ಳೆ ಪ್ರೀತಿ ಕೊಡ್ಲಿಕ್ಕೆ ಶುರು ಮಾಡಿದಾನೆ. ಇಷ್ಟೇ ಅಮ್ಮ, ಒಬ್ಬ ಕುಡುಕನಿರ್ಬೋದು ಕೆಟ್ಟವನಿರ್ಬೋದು ಗಂಡ ಅನ್ಸ್ಕೊಂಡು ನೀ ಆ ವಿಚಾರಗಳು ಮನೆ ಒಳಗಡೆ ಇರಬೇಕು ಹೊರತು ಯಾವಾಗ ನೋಡು ಇನ್ನೊಬ್ಬ ಮೂರನೇವನು ಯಾಕೆ ನಿನ್ನ ಬದುಕಲ್ಲಿ ಬಂದ ಗೊತ್ತಾ? ನಿನ್ನ ಮನೆಯ ಕೆಲವು ವಿಚಾರಗಳು, ಅವನು ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಈ ಸಲುಗೆಗಳೇ, ಈ ವಿಚಾರಗಳೇ ಆತ ನಿಮ್ಮನ್ನು ನಿಮ್ಮನ್ನ ಅವ್ರ ಕಡೆ ಸೆಳ್ಕೊಳ್ಳೋದಿಕ್ಕೆ ಒಂದು ಕಾರಣ ಆಯ್ತು. ನೀವು ಯಾವುದನ್ನು ಬಿಟ್ಕೊಡದೆ ಇದ್ದಿದ್ರೆ ಆತ ಸ್ನೇಹಿತನಾಗೇ ಇರ್ತಾ ಇದ್ದ, ಅವನು ಬಂದು ಹೋಗ್ತಾ ಇದ್ದ. ಬಟ್ ಇಲ್ಲೇನೋ ಸರಿ ಇಲ್ಲ ಇವರಿಬ್ರು ಮಧ್ಯೆ ಅನ್ನೋದೇ ಆತನಿಗೆ ಬಂಡವಾಳ ಆಯ್ತು. ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೊಂದು ಪ್ರಜ್ಞೆ ಇತ್ತಲ್ವಾ ಅಮ್ಮ, ಅಂಡ್ ನಿನಗೆ ಗೊತ್ತು ಇದು ಮುಂದುವರಿದ್ರೆ ಎಲ್ಲೆಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ನಾನು ಅವಾಗ ಅಂದ್ರೆ ತುಂಬಾ 15 ವರ್ಷ ಸರ್, ನನ್ಗೆ ಅವಾಗ ಅಷ್ಟು ನನ್ನ ಮೆಚುರಿಟಿ ಇರ್ಲಿಲ್ಲ, ಮೈಂಡ್ ಗೊತ್ತಿರ್ಲಿಲ್ಲ ಸರ್, ಮಾಡ್ಬಿಟ್ಟೆ ತಪ್ಪು ಈಗ ಅನ್ನಿಸ್ತಿದೆ ನನ್ಗೆ. ಹೌದು, ನಾನು ಮಾಡಿದ ತಪ್ಪು. ಇರ್ಲಿ ಅಮ್ಮ, ಈಗ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಈ ಕ್ಷಣದಿಂದ ನಿನ್ನ ಯೋಚನೆಗಳು ಬದಲಾಗಲಿ. ಓಕೆ, ನೀನು ಯಾರಿಗೋ ಒಬ್ಬರಿಗೆ ಮೋಸ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ನಿಂದ ಮೋಸ ಆಗ್ತಾ ಇತ್ತು, ಅದನ್ನು ನೀನೀಗ ತಪ್ಪಿಸಬೇಕಾಗಿದೆ. ಹಾಗೂ ಈ ಕ್ಷಣದಿಂದ ನೀನು ನಿನ್ನ ಗಂಡನಿಗೆ ಆಭಾರಿಯಾಗಿರಬೇಕು. ಓಕೆ, ಒಳ್ಳೆಯದೋ ಕೆಟ್ಟದ್ದು, ನಿನ್ನ ಮನೆಯ ನೀನು ಹಸ್ಕೊಂಡಿದ್ರೂ ಕೂಡ ಯಾರೂ ನೀನು ಕೇಳೋಕೆ ಬರಲ್ಲ. ಹಸ್ಕೊಂಡು ಮಲ್ಕೊಂಡು ನೀನು ಚೆನ್ನಾಗಿದ್ದಿದ್ದ ದಿವಸ ಆಗಲಿ ಅಥವಾ ಹಸ್ಕೊಂಡು ಮಲ್ಕೊಂಡಿದ್ದ ದಿವಸ ಆಗಲಿ ಅದನ್ನು ನೀನೇ ಅನುಭವಿಸು. ಒಂದು ಮನೆ, ಒಂದು ಸಂಸಾರ ಗುರು ಹಿರಿಯರ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ ಒಂದು ಬಂಧ ಬಿಗಿಯಾಗಿದೆ ಅಂದಾಗ ಅದನ್ನು ಮರೆತು ಅನೈತಿಕ ದಾರಿ ಹಿಡಿಯೋದು ಅಂತ್ಯ ಹೇಗಿರುತ್ತೆ ಗೊತ್ತಾ? ಅದು ನೀವು ನೋಡು, ನೀನೇ ಸುತ್ತಮುತ್ತ ನಿನ್ನ ಅಕ್ಕಪಕ್ಕ ಮನೆ ಆಗಿರ್ಬೋದು, ನಿನ್ನ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ತವ್ರ ಮನೆಯಲ್ಲಿ ಆಗಿರ್ಬೋದು, ಎಲ್ಲರೂ ಅವ್ರವ್ರ ಗಂಡನ ಜೊತೆ ಚೆನ್ನಾಗಿ ನೋಡ್ಕೊಳ್ತಾನೋ ಬಿಡ್ತಾನೋ, ಅವ್ರ ಪಾಡಿಗೆ ಅವರಿದ್ದಾಗ ಅವ್ರು ಎಷ್ಟು ನೆಮ್ಮದಿಯಾಗಿರ್ತಾರೆ ಯಾಕೆ ಗೊತ್ತಾ? ಕಷ್ಟನೂ ಸುಖನೂ ಅವ್ರ ಮನೆಯಲ್ಲಿ ಅವ್ರು ಇದ್ದಾರೆ. ಯಾವಾಗ ಮೂರನೇವನು ಬರ್ತಾನೆ ಅಲ್ಲೇನೋ ಸ್ವಾರ್ಥ ಇಟ್ಕೊಂಡೇ ಬರ್ತಾನೆ. ಒಂದು ದಿವಸ ಅದನ್ನ ತೆಗಿಯೋಕು ಮುಂಚೆ ಆ ಬಂಧನದಿಂದ ಬಿಡುಗಡೆ ಆಗಿದ್ದೀನಿ ಅಂತ ಒಪ್ಪಿಗೆ ತಗೊಂಡು ಅಂಡ್ ನಿರ್ಧಾರ ಮಾಡಿ ತೆಗೆದಾಕು. ಅಂಡ್ ಆತ ಮತ್ತೆ ಬಂದು ಅದನ್ನ ಎಲ್ಲಿ ಅಂತ ಕೇಳೋದಾಗ್ಲಿ, ಇದು ಯಾವುದು ಮತ್ತೆ ಮುಂದುವರಿಬಾರದು. ಅವ್ರಿಗೆ ಹೆಂಗೆಲ್ಲ ಎದುರಿಸ್ತಾರೆ ಅಂದ್ರೆ, ನಿಜವಾಗ್ಲೂ ಹಂಗೆ ಎದುರಿಸೋರು ಮಾಡ್ಕೊಡಲ್ಲ ಅಂತಾರೆ, ಒಬ್ಬೊಬ್ರು ಮಾಡ್ಕೊಂಡು ಬಿಡ್ತಾರೆ ಅನ್ನೋ ಭಯ ನಂದು. ಹೆಂಗೆ ಅಂದ್ರೆ ಅವ್ರು ತುಂಬಾ ಹಚ್ಕೊಂಡಿದ್ದಾರೆ, ಒಬ್ಬೊಬ್ರು ಹೆಂಗೆ ಅಂತ ವೀಕ್ನೆಸ್ ಬರ್ಬೇಕಿರ್ತಲ್ಲ ಸರ್, ಅವ್ರು ತುಂಬಾ ಹಚ್ಕೊಂಡಿದ್ದಾರೆ. ಮತ್ತೆ ಇನ್ನೂ ಒಂದು ಏನು ಅಂತ ಅಂದ್ರೆ, ಅವರು ನಾನು ನಿಜ ನಿನ್ಗೋಸ್ಕರನ ಬದುಕಿದ್ರು, ನೀನು ಇರ್ಲಿಲ್ಲ ಅಂದ್ರೆ ನನ್ ಸೂಸೈಡ್ ಗ್ಯಾರಂಟಿ ಅಂತಾರೆ. ನೋಡಮ್ಮ, ಒಂದೇ ಇಷ್ಟು, ಕೆಲವೊಮ್ಮೆ ರಾತ್ರೋರಾತ್ರಿ ಯಶಸ್ಸು ಕಂಡವರು ಇದ್ದಾರೆ, 10 ವರ್ಷ ಕಷ್ಟಪಟ್ಟು ಯಶಸ್ಸು ತಗೊಂಡವರು ಇದ್ದಾರೆ. ತಗೊಂಬೇಕು ಅಂತ ನಿರ್ಧಾರ ಮಾಡಿ ಸಾಕು, ನಾನು ಇದರಿಂದ ಆಚೆ ಬರಬೇಕು ಅಂತ ನಿರ್ಧಾರ ಮಾಡಿ, ಅದು ನಿಧಾನವೋ ಅಥವಾ ಬೇಗನೋ ಒಟ್ಟಿನಾಗ ಆಗುತ್ತೆ. ನಿಮ್ಮಲ್ಲಿ ಆಗಬೇಕಾಗಿರೋದೇನು, ಒಂದು ದಿಟ್ಟ ನಿರ್ಧಾರ ಅಷ್ಟೇ. ನಿನ್ನ ಆತ್ಮಸಾಕ್ಷಿಯಾಗಿಯೂ ಕೂಡ ನಾನು ಇದರಿಂದ ಆಚೆ ಬರೋಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ನೀನು ಅಂದ್ಕೊಳ್ತೀಯಲ್ಲ, ಅಲ್ಲಿಗೆ ನೀನು ಆದ್ದರಿಂದ ಹೊರಗಡೆ ಬಂದಂಗೆ.
ಆತ ಏನೋ ಸಾವಿರ ಹೇಳ್ಬೋದು, ಯಾಕಂದ್ರೆ ಅವನ್ಗ ಅವನ ಮನ್ಸು ಮೇಲೆ ಹಿಡಿತಾ ಇಲ್ಲ, ಅವನ ಬದುಕಿನ ಮೇಲೆ ಹಿಡಿತಾ ಇಲ್ಲ. ಅವನು ಅತ್ಯಂತ ತೀರಾ ಬರ್ಬರವಾಗಿ ಅತ್ಯಂತ ಕೆಟ್ಟದಾಗಿ ಒಂದು ಅಂತ್ಯ ತಗೊಳ್ತಾನೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಹೆಣ್ಣು ಹೊನ್ನು ಮಣ್ಣು ಅಂತ ಈ ಹಿರಿಯರು ಹೇಳಿದ್ದಾರೆ. ಇಲ್ಲಿ ಹೆಣ್ಣಿನದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮನೆಗೆ ತನ್ನನ್ನೇ ನಂಬಿ ಬಂದಿರುವ ಒಂದು ಹೆಣ್ಣನ್ನು ನಿರ್ಲಕ್ಷ್ಯ ಮಾಡಿ ಇನ್ನೊಂದು ಯಾವುದೋ ಹೆಣ್ಣಿನ ಬಲೆಗೆ ಬಿದ್ದು ಅಥವಾ ಯಾವುದೋ ಹೆಣ್ಣನ್ನು ಮೋಹಿಸಿಕೊಂಡು ಆಕೆ ಬದುಕನ್ನು ಹಾಳು ಮಾಡಿ ಕಟ್ಕೊಂಡವ್ರ ಬದುಕನ್ನು ಹಾಳು ಮಾಡಿ ಈ ಮಧ್ಯೆ ಸುಖ ಪಡೋದಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅಲ್ಲಿ ಸುಖ ಸಿಗೋದಿಲ್ಲ, ನರಕ ಸಿಗುತ್ತೆ. ನಾನು ಇಷ್ಟೇ ಹೇಳೋದು, ಖಂಡಿತ ನೀನು ಎಚ್ಚೆತ್ಕೊಳ್ಳೋಕೆ ನಿನಗೆ ಅವಕಾಶ ಇದೆ. ಆ್ಯಂಡ್ ನಾನು ಹೇಳ್ತೀನಿ, ನೀನು ಅಂದ್ಕೊಂಡಂಗೆ ಅಲ್ಲೇನೂ ಕೆಟ್ಟದ್ದು ನಡೆಯೋದಿಲ್ಲ, ಆ್ಯಂಡ್ ಪ್ರಾಣ ತಕ್ಕೊಳ್ಳೋದು ಅಷ್ಟು ಈಸಿನೂ ಅಲ್ಲ. ಆಯಿತಾ, ಮನುಷ್ಯನಿಗೆ ಈ ಜಗತ್ತಲ್ಲಿ ತಂದೆ ತಾಯಿನೂ ಮುಖ್ಯ ಅಲ್ಲ, ನೀನು ಯಾರು ಮುಖ್ಯ ಅಲ್ಲ, ಅವನಿಗೆ ಅವನು ಮುಖ್ಯ ಮೊದಲನೇದಾಗಿ. ಎಂಥವನೇ ಆಗಲಿ ಅಮ್ಮ, ಮೊದಲು ನಾನು ಚೆನ್ನಾಗಿರಬೇಕು ಅಂತ ನೋಡ್ತಾನೆ ಇಲ್ವೋ? ಈ ಕರೋನಾ ಬಂದಾಗ ಆಸ್ಪತ್ರೆಯಲ್ಲಿರೋ ತಮ್ಮ ಮನೆಯ ಪೇಷಂಟ್ಗಳನ್ನೇ ನೋಡೋಕೆ ಹೋಗ್ತಿಲ್ಲ, ಯಾಕಂದರೆ ಮನುಷ್ಯನಿಗೆ ತಾನು ಬಚಾವಾಗಬೇಕು ಅಂತ ಬಂದಿತ್ತು ಆಲ್ರೆಡಿ ಮನಸ್ಸಲ್ಲಿ. ಅಲ್ಲಿಗೆ ನಾವು ಅರ್ಥ ಮಾಡಿಕೊಳ್ಬೇಕು, ಈ ಜಗತ್ತಲ್ಲಿ ಯಾವುದೇ ಮನುಷ್ಯನಾಗಲಿ ಗೊತ್ತಿದ್ದೋ ಗೊತ್ತಿಲ್ಲದಂಗೆ ತನ್ನನ್ನು ತಾನು ಮೊದಲು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ನೀನೊಂದು ಮೋಹಕ್ಕೆ ಒಳಪಟ್ಟಿದ್ದೆ, ನಿನಗೆ ಸತ್ಯ ಅಸತ್ಯ ಯಾವುದು ಗೊತ್ತಿರಲಿಲ್ಲ. ಈಗ ವಿಡಿಯೋ ನೋಡಿಯೋ ಅಥವಾ ಇನ್ನೊಬ್ಬರ ಕಥೆಯನ್ನು ಕೇಳೋ ನಿನಗೆ ಅರ್ಥ ಆಗಿದೆ. ಭಗವಂತ ಒಂದು 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 ಒಳ್ಳೆ ಅವಕಾಶ ಮಾಡಿಕೊಟ್ಟ ನಿನಗೆ. ಒಂದು ಇರಲಿ, ಹಾಗೇನಿಲ್ಲ, ನಿಮಗೆ ಭಗವಂತ ಒಂದೊಳ್ಳೆ ಸಮಯದಲ್ಲಿ ತಲುಪಿಸಬೇಕಿತ್ತು. ಬಿಡ್ಬೇಕು ನಾನು ಹೇಳ್ತೀನಮ್ಮ, ನಿನ್ಗೆ ಯಾವಾಗ ಗೊಂದಲ ಅನ್ಸುತ್ತೆ, ನಿನ್ಗೆ ಯಾವಾಗ ಇದ್ರ ಬಗ್ಗೆ ಏನೇ ಗೊಂದಲಗಳು ಏನೇ ಯೋಚನೆಗಳು ಏನೇ ದ್ವಂದ್ವತೆಗಳು ಬಂದರೂ ಫೋನ್ ಮಾಡಿ ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ವಿ. ಅದನ್ನು ಬಿಟ್ಟು ಮತ್ತದೇ ತಪ್ಪನ್ನು ಮಾಡಿ ಮತ್ತದನ್ನೇ ಮುಂದುವರಿಸಿದ್ರೆ ಮತ್ತೆ ನಿನಗೆ ಈ ರೀತಿಯ ತಿದ್ದಿಕೊಳ್ಳೋ ಅವಕಾಶ ಮುಂದೆ ಸಿಗೋದಿಲ್ಲ, ಇದಂತೂ ಸತ್ಯ. ಆಯಿತಾ, ನೀನು ಇವತ್ತಿಂದ ನಿನ್ನ ಮನಸ್ಥಿತಿ ಹೇಗೆ ಇರಬೇಕು ಅಂದರೆ, ಗಂಡ ಕುಡುಕುನು ನಿನಗೆ ಗಮನ ಕೊಡ್ತಾ ಇಲ್ವೋ ಇಲ್ವೋ ಎಲ್ಲವೂ ಒಂದೇ ಸರಿ ಹೋಗುತ್ತೆ. ಆಯಿತಾ, ಈಗ ಹುಟ್ಟಿಸಿದ ಮಕ್ಕಳು ಕಪ್ಪಗಿದ್ದಾರೆ ಕುಳ್ಗಿದ್ದಾರೆ ಅಥವಾ ನನ್ನ ಮಾತು ಕೇಳಲ್ಲ ಅಂತ ಇನ್ನೊಂದು ಮಕ್ಕಳನ್ನ ದತ್ತು ತಗೊಳಕ್ಕೆ ಹೋಗ್ತಾರ? ಇಲ್ಲ. ಹೆತ್ತು ಮಕ್ಕಳು ಹೆಗ್ಣ ಆದರೂ ಸರಿ ಅಂತ ಒಂದು ಮಾತಿದೆಯಲ್ಲ, ಹೆತ್ತವ್ರು ಹೆಗ್ಣನೂ ಮುದ್ದು ಅನ್ನೋ ಹಾಗೆ ಕಟ್ಕೊಂಡ ಗಂಡ ಎಂಥವನ್ನೇ ಅವನು ಸರಿಯಿಲ್ಲ ಅಂತ ಇನ್ನೊಬ್ಬನ ತರೋದು, ಅದು ನಮ್ಮ ಮನುಷ್ಯತ್ವಕ್ಕೆ ಅಥವಾ ನಮ್ಮ ಬದುಕಿಗೆ ಅದು ಶ್ರೇಯಸ್ಸಲ್ಲಮ್ಮ. ಆಯಿತಾ, ಗೊತ್ತಿದ್ದೋ ಗೊತ್ತಿಲ್ಲ ಏನೋ ನಡೆದು ಹೋಗಿದೆ, ಅದನ್ನು ಕೊರಗಿ ಏನಮ್ಮ ಈ ವಿಡಿಯೋ ಅಥವಾ ಇದೆಲ್ಲ ಮುಕ್ತಾಯ ಆದ್ಮೇಲೆ ಇದೇ ಮಾತನ್ನ ಒಮ್ಮೆ ನೀನು ಗಮನವಿಟ್ಟು ಎಲ್ಲ ಪ್ರೋಗ್ರಾಮ್ ಮುಗ್ದಾದ ಮೇಲೆ ಇನ್ನೊಂದ್ಸಲಿ ಅದನ್ನ ಪ್ಲೇ ಮಾಡಿಕೊಂಡು ನಾನು ನೀನು ಮಾತಾಡೋದನ್ನು ಒಮ್ಮೆ ಕೇಳಿಸ್ಕೊಳಮ್ಮ. ನಿನಗೆ ನೀನೇನು ಮಾತಾಡಿದೆ ಆ್ಯಂಡ್ ನಾನೇನು ಉತ್ತರ ಕೊಟ್ಟೆ ಇದಕ್ಕಿಂತ ಇನ್ನೂ ಅದ್ಭುತವಾಗಿ ನಿನಗೆ ಅಲ್ಲಿ ನೆನಪಾಗುತ್ತೆ ಅಥವಾ ನಿನಗದು ಅರ್ಥ ಆಗುತ್ತೆ. ಆ್ಯಂಡ್ ಒಂದಮ್ಮ, ಇಲ್ಲಿ ಸರ್ ತುಂಬ ದಿನ ಆಗುತ್ತಾ ಆ್ಯಂಡ್ ಇದಾದ್ಮೇಲೆ ಚೆನ್ನಾಗಿರ್ಬೋದಾ? ಅರೇ, ಇದು ನಿನ್ನ ಬದುಕು, ನೀನು ಒಳ್ಳೆ ದಾರಿಯಲ್ಲಿ ಹೋದರೆ ಒಳ್ಳೆಯದನ್ನೇ ಪಡ್ಕೊಳ್ತೀಯ. ಇಲ್ಲ ಸರ್, ಏನೇ ಆಗಲಿ ಸರ್, ನಂಗೆ ಅದೇ ಮುಖ್ಯ ಅಂತ ನೀನು ಹೋದರೆ ಅಂತಿಮವಾಗಿ ಅನುಭವಿಸ್ಬೇಕಾಗಿರೋಳು ನೀನೇ. ಆಯಿತಾ, ಬೇವು ಬಿತ್ತಿ ಮಾವನ್ನು ಪಡೆಯೋಕ್ಕಾಗಲ್ಲ, ಬೇವಿನ ಬೀಜ ಹಾಕ್ಬಿಟ್ಟು ಮಾವನ ಹೆಣ್ಣು ನಿರೀಕ್ಷೆ ಮಾಡಿದ್ರೆ ಆಗುತ್ತಾ? ಹಾಗೆ ನೀನು ಕೆಟ್ಟ ದಾರಿಯಲ್ಲಿ ಹೋಗಿ ಒಳ್ಳೇದಾಗಬೇಕು ಅಂದರೆ ಹೆಂಗಾಗುತ್ತೆ? ನೀನು ಹೋಗ್ತಾ ಇರೋ ದಾರಿ, ಮಾಡ್ತಾ ಇರೋ ಯೋಚನೆ, ಆಯ್ಕೆ ಮಾಡಿಕೊಂಡಿರೋ ವ್ಯಕ್ತಿಗಳು, ನಾನು ಇಷ್ಟೇ ಹೇಳೋದು, ಎಲ್ಲಿವರೆಗೂ ಮನುಷ್ಯ ಕ್ಷಣಿಕ ಸುಖಕ್ಕೆ ದಾಸನಾಗ್ತಾನೆ ಆತನ ಅಂತ್ಯ ಆ್ಯಂಡ್ ಆತನ ಬದುಕು ಯಾವ ಗೌರವಗಳಿಂದಲೂ ತುಂಬಿರೋದಿಲ್ಲ, ಯಾವ ಗೌರವವನ್ನು ನೀವು ನಿರೀಕ್ಷೆ ಮಾಡೋಂಗಿಲ್ಲ. ಒಂದು ಹಂತ ಆ ಒಂದು ಸುಖ ಸಿಕ್ಕ ಆದಮೇಲೆ ಕೇಳಮ್ಮ, ಒಂದು ಯಾವುದೋ ಒಂದು ಕ್ಷಣಿಕ ಸುಖಕ್ಕೆ ಮೋಹಕ್ಕೆ ಬಲಿಯಾದಂತಹ ಆ ವ್ಯಕ್ತಿಗಳು
ಅಥವಾ ಈ ಥರ ಯಾವುದೋ ಒಂದು ಅನೈತಿಕ ಸಂಬಂಧಕ್ಕೆ ಬಲಿಯಾದವರು ಒಂದು ಸುಖದ ನಂತರ ಅವರಿಗೆ ಈ ಜೀವನನೇ ಜಿಗುಪ್ಸೆ ಆಗ್ಬಿಡುತ್ತೆ. ಮನುಷ್ಯನಿಗೆ ನೋವಿರಬೇಕು, ಆದರೆ ಜಿಗುಪ್ಸೆ ಇರಬಾರ್ದು. ಅರ್ಥ ಆಯ್ತಲ್ಲ? ಅಯ್ಯೋ ಇವತ್ತು ಯಾರೋ ನನ್ನ ನೋವು ಕೊಟ್ಟರು ಅಂತ ಒಂಚೂರು ಯಾತನೆ ಪಡೋದ್ರಲ್ಲಿ ಅರ್ಥ ಇದೆ. ನಾನೇನು ಬದುಕಿರಲೇಬಾರ್ದು, ನನ್ನ ಬದುಕೆ ನನಗೆ ಅಸಹ್ಯ ಆಗಿಬಿಟ್ಟಿದೆ, ಈ ಥರ ಜಿಗುಪ್ಸೆ ಬರುವಂತಹ ಕೆಲಸ ಏನೂ ಮಾಡಬಾರ್ದು. ಆಯಿತಾ? ಯೋಚನೆ ಮಾಡಬೇಡ, ನಿನ್ನ ಗಂಡನನ್ನೇ ಒಳ್ಳೆಯವನು ಕೆಟ್ಟನು ನಿನ್ನ ಸಂಸಾರವನ್ನು ನೀನು ಚೆನ್ನಾಗಿ ನೋಡ್ಕೊ. ಆ್ಯಂಡ್ ಅವರನ್ನು ಸ್ವಲ್ಪ ಮೃದುವಾಗಿ ಆದಷ್ಟು ನಯವಾಗಿ ದೂರ ಇಟ್ಟುಬಿಡಿ, ನಿಧಾನವಾಗಿ. ಆದರೆ ನಿನ್ನ ಮನಸ್ಸಲ್ಲಿ ನೀನು ಮಾಡಿರೋ ತಪ್ಪು ಮತ್ತೆ ಮರುಕಳಿಸೋದಿಲ್ಲ ಅನ್ನೋ ದಿಟ್ಟ ನಿರ್ಧಾರವನ್ನು ನೀನು ಮಾಡಬೇಕು. ಈಗ ಮಾತ್ರ ತುಂಬ ಛಲವಾಗಿ ಮಾತಾಡಿಬಿಟ್ಟು ನಾಳೆಯಿಂದ ಮತ್ತೆ ಅದೇ ಕೆಲಸ ಮಾಡಿದ್ರೆ ಯಾವತ್ತೂ ಒಂದು ದಿವಸ ರಕ್ಷಣೆ ಮಾಡೋಕ್ಕೆ ಆ ದೇವರು ಬರೋದಿಲ್ಲ. ಈಗ ಒಂದು ಅವಕಾಶ ಕೊಟ್ಟಿದ್ದಾನೆ ನಿನಗೆ, ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಕಾರಣ ಇಲ್ಲದಲ್ಲಿ ಏನೂ ಆಗೋದಿಲ್ಲ. ಈಗ ನಾನು ನಿಮ್ಮ ಜೊತೆ ಮಾತಾಡೋದಾಗಲಿ ಅಥವಾ ನೀವು ನನ್ನನ್ನು ಬಿಡಿಸಿ ಬಿಡಿಸಿ ಕೇಳೋದಾಗಲಿ ಯಾವುದೂ ಕಾರಣ ಇಲ್ಲದೇ ಆಗಿಲ್ಲ. ಯಾವುದೋ ಬದಲಾವಣೆ ಆಗಬೇಕು, ಅದು ನಿನ್ನಿಂದ ಸಾಧ್ಯ. ಯಾರಿಗೋಸ್ಕರನೋ, ದೇಶಕ್ಕೋಸ್ಕರನೋ, ಯಾರಿಗೋಸ್ಕರನೋ ಅಲ್ಲ, ಅದು ನಿನಗೋಸ್ಕರ ಅಮ್ಮ. ಆ್ಯಂಡ್ ಈ ಜಗತ್ತಲ್ಲಿ ಅತ್ಯಂತ ದೊಡ್ಡ ಸುಖ ಯಾವುದು ಗೊತ್ತಾ? ನೆಮ್ಮದಿ. ನೆಮ್ಮದಿ ಇಲ್ಲದವ್ರಿಗೆ ಭಕ್ಷ್ಯ ಭೋಜನಗಳನ್ನು, ಬಾಡೂಟ, ಒಬ್ಬಿಟ್ಟು, ಏನು ದೊಡ್ಡ ದೊಡ್ಡ ಎಲ್ಲ ಸಿಹಿ ತಿಂಡಿಗಳನ್ನು ಮುಂದೆ ಇಟ್ಟರೂ ಕೂಡ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂದರೆ ಯಾವುದು ಕೂಡ ನಾಲ್ಗೆ ರುಚಿ ಕೊಡೋದಿಲ್ಲ. ಪರಿಸ್ಥಿತಿನೂ ಹಂಗೆ ಸರ್ ಆಗಿರೋದು, ಎರಡು ಕಡೆನೂ ಪ್ರೀತಿ ಸಿಗ್ತಿದೆ. ಏನೇ ತಿಂದರೂ ಅಷ್ಟೇ, ಮನೇಲಿ ಲಕ್ಸುರಿ ಆಗಿದ್ರು ಲೈಫ್ ಒಂಥರ ಬರ್ಬಾರ್ದು ಅನ್ನಿಸ್ಬಿಟ್ಟಿದೆ ಸರ್. ನಮ್ಮ ಈ ಎರಡೂ ಕಡೆ ಅನ್ನೋದು ನಿನ್ನ ಬದುಕಲ್ಲಿ ಇರಬಾರ್ದು. ಬದುಕಲ್ಲಿ ಒಂದು ಸ್ಪಷ್ಟತೆ ಇರಬೇಕು. ಆಮೇಲೆ ಇನ್ನೂ ಒಂದೇನು ಅಂದ್ರೆ ಸರ್, ಈ ವಿಚಾರ ನಮ್ಮ ರಿಲೇಟಿವ್ಸ್ ಅಲ್ಲಿ ಒಂದು 5 ಜನಕ್ಕೆ, ಅವ್ರ ರಿಲೇಟಿವ್ಸ್ ಅಲ್ಲಿ ಅವ್ರ ಮನೇಲೆ ಅವ್ರ ತಮ್ಮಂದಿಬ್ರು, ಅವ್ರ 3 ಜನ ಮಕ್ಕಳು, ಅವ್ರ ತಮ್ಮಂದಿಬ್ರು, ಅವ್ರ ಅಮ್ಮ, ಅವ್ರ ಚಿಕ್ಕಮ್ಮ, ಇಷ್ಟು ಜನ ಸೂಪರ್ ಮದುವೆ ಆಗಿರೋದು. ಬೇರೆಯವ್ರ ಯೋಚನೆ ನಿಂಗೆ ಬೇಡ. ನಿನ್ನ ಬದುಕು ಉದ್ಧಾರ ಆಗ್ಬೇಕಾ, ನಿನ್ನ ಬದುಕು ನೆಮ್ಮದಿ ಆಗಿರಬೇಕಾ, ಹೇಳ್ದಂಗೆ ಮಾಡು. ಅಂದ್ರೆ ನಾನೇನ್ ಅನ್ಕೊಂಡಿದ್ದೀನಿ ಅಂದ್ರೆ, ಈಗ ಆಗೋ ಅಂತ ತಂತಗಳಂತ ಅಷ್ಟೇ ನಾವು ಡೈರೆಕ್ಟ್ ಆಗಿ ಸಿಕ್ಕಾಕೊಂಡ್ರೆ ತಾನ ಅದೆಲ್ಲಾನು ಅಂತ ನಾನ್ ನಿರ್ಧಾರ ತಗೊಂಡಿರೋದು. ಇವಾಗ್ಲೇ ನಾವ್ ಎಷ್ಟು ತಿದ್ಕೋಬಿಡೋಣ? ತಿದ್ಕೊಂಡ್ಬಿಡೋಣ ಅಲ್ಲಮ್ಮ, ಮೊದಲಿದಾಗ ನಿನ್ನ ದೊಡ್ಡ ಕೆಟ್ಟ ಯೋಚನೆ ಏನು ಗೊತ್ತಾ? ತಿದ್ಕೊಂಡ್ಬಿಡೋಣ ಮಾಡಬೇಕೇನು, ನೀನು ಬಿದ್ದಿರೋ ಎಂಥ ಕೆಟ್ಟ ವಿಚಾರ ಗೊತ್ತಾ? ನಾಚಿಕೆ ಆಗಬೇಕು ನಿಮ್ಮ ಬದುಕಿನ ಬಗ್ಗೆ ನಿಮಗೇನೆ. ಇಷ್ಟೊತ್ತು ಹೇಳ್ತಾನೆ ಇದ್ದೀನಿ ಮತ್ತೆ ಮಾಡೋಣ ಮಾಡೋಣ, ನೀನು ಮಾಡಬೇಕು. ಅಲ್ಲ ಸರ್, ಆವಾಗ ಅನ್ಕೋತಿದ್ದೆ ಹಂಗಂತ, ಇವಾಗ ಮಾಡೇ ಮಾಡ್ತೀನಿ. ನಾನು ನಿನ್ನ ಬದುಕಿನ ಕಾಳಜಿಗೋಸ್ಕರ ಹೇಳ್ತಾ ಇದ್ದೀನಿ ಹೊರತು ನೀನು ಏನು ಸಿ ಒಂದು ಅಂತಿಮವಾಗಿ ಬಿಡಿಸಿ ಹೇಳ್ಬೋದು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ದ, ಬಟ್ ಆತನೇ ಯುದ್ಧ ಮಾಡಲಿಲ್ಲ. ಅಂತಿಮವಾಗಿ ಹೋರಾಡಬೇಕಾಗಿರೋರು ನೀನೇ. ಮನೇಲಿ ಗಂಡ ಇದ್ದು ಬೇರೆಯವರೊಂದಿಗೆ ಮಾತಾಡ್ತಾ ಅಥವಾ ತಾಳಿ ಕರ್ಸ್ಕೊಳ್ಳೋ ಹಂತಕ್ಕೂ ಎಲ್ಲಿಂದ ಬರುತ್ತಮ್ಮ ನಿಮ್ಗೆ ಆ ಧೈರ್ಯ? ಹದಿನೈದು ವರ್ಷ ಏನು ಯೋಚನೆ ಮಾಡದೆ ಇರೋ ದಡ್ಡತನ ತೋರೋಕಾಗುತ್ತೆ? ಐ ಮೀನ್ ತಾಳಿ ಕಡಿಸ್ಕೊಳ್ಳೋದು ಅದನ್ನೇ ಅಮ್ಮ ಹೇಳ್ತಾ ಇರೋದು. ಮಕ್ಕಳಾಟದಂಗೆ ಹೇಳ್ತಾ ಇದ್ದೀರಾ, ಅದಕ್ಕೆಷ್ಟು ಅರ್ಥ ಇದೆ, ಅಷ್ಟಕ್ಕೆ ಅದಕ್ಕೆಷ್ಟು ಶಕ್ತಿ ಇದೆ ಗೊತ್ತಾ ನಿಮಗೆ? ತಾಳಿ ಮಕ್ಕಳಾಟ ಮಾಡ್ಕೊಂಡಿದ್ದೀರಾ ನೀವು? ಬಿಟ್ಟು ಬದುಕಬೇಕಷ್ಟೇ. ನಿನ್ನ ಬದುಕು ಚೆನ್ನಾಗಿರಬೇಕು, ನಿನ್ನ ಬದುಕು ಎಲ್ಲರಂತೆ ನಾನಾ ಜನರಂತೆ ಗೌರವ ಗೌರವದಿಂದ ಬದುಕಬೇಕು ಅಂದ್ರೆ ಗಂಡ ಒಳ್ಳೆಯವನು ಕೆಟ್ಟವನು ಈ ಕಡೆ ಗಮನ ಕೊಡಿ. ಅವನೇನೇ ಹೇಳ್ಬೋದು, ನಾನು ಸಾಯ್ತೀನಿ ಅದು ಇದು ಇದು ಅಂತ, ಇದು ಈ ವಿಚಾರ ಏನಾದರೂ ಆ ಹುಡುಗಿ ಬದುಕು ಹಾಳು ಮಾಡ್ತಾ ಇದ್ದೀರಾ ಅವನ್ ಸೇರ್ಕೊಂಡು. ಒಂದು ಹೇಳ್ತೀನಮ್ಮ, ಆ ಶಾಪ ನಿಮ್ಮನ್ನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಅದೇನಾದರೂ ಮುಂದುವರೆದ್ರೆ ನಾನೇ ಹಾರೈಸ್ತಾ ಇದ್ದೀನಿ. ಆ ಹುಡುಗಿಗೇನ ನೀವು ಮುಂದುವರಿಸಿ, ನೀವು ನಿಮ್ಮಿಂದ ಆ ಹುಡುಗಿ ಬದುಕು ಹಾಳಾಯ್ತು ಅಂದರೆ ನಿಮ್ಮನ್ನು ಆ ಶಾಪ ಸುಮ್ಮನೆ ಬಿಡದೇ ಇರಲಿ. ಯಾವುದು ಸುಮ್ಮನೆ ಆಗೋದಿಲ್ಲ. ಮನ್ಸಾರ ಹೇಳ್ತಾ ಇದ್ದೀನಿ, ನೀವೇನಾದರೂ ಮುಂದುವರೆದಿದ್ದೆ ಆದಲ್ಲಿ ಅವನು ಏನೋ ಸಾಯ್ತೀನಿ ಅದು ಇದು ಅಂದ್ಕೊಂಡು
ನೀವ್ ಯಾವುದನ್ನು ಒಪ್ಪಿಗೆ ಕೊಡೋದ್ರಿಂದ ಇನ್ನೊಂದು ಹೆಣ್ಣಿನ ಇಡೀ ಸಂಪೂರ್ಣ ಮಾಂಗಲ್ಯ ಬದುಕೆ ಹಾಳು ಮಾಡ್ತಾ ಇದ್ದೀರಾ ನೀವು ಸೇರ್ಕೊಂಡು. ಹೆಣ್ಣನ್ನ ಯಾಕೆ ದೇವ್ರ ತರ ಪೂಜಿಸ್ತಾರೆ ಅಂದ್ರೆ ಗೊತ್ತಿಲ್ಲ ಈ ಜಗತ್ತಿಗೆ, ಹೆಣ್ಣಿನ ಪ್ರತಿ ಉಸಿರು ಕೂಡ ಒಂದು ಶಕ್ತಿಯುತವಾದದ್ದು. ಆಕೆ ದುರ್ಬಲದಲ್ಲ, ಬಹುಶಃ ತೊಡೆ ತೊಟ್ಕೊಂಡು ನಿಂತರೆ ಗಂಡಸಿನ ಮುಂದೆ ಸೋಲ್ಬೋದಷ್ಟೇ, ಆದರೆ ಮನಸ್ಸು ಮಾಡಿ ನಿಂತರೆ ಇಡೀ ಜಗತ್ತಿನ ಮುಂದೆ ಅವಳು ದೈತ್ಯಳಾಗಿ ನಿಲ್ಬೋದು. ಅದಕ್ಕೆ ಪುರಾಣಗಳಲ್ಲೆಲ್ಲ ಹೆಣ್ಣು ಶಕ್ತಿಗೆ, ಹೆಣ್ಣು ದೇವರಿಗೆ ಯಾಕೆ ಹೆಚ್ಚು ಶಕ್ತಿವಂತ ಎಂದರೆ ಅಂದರೆ ಆ ಕಾರಣಕ್ಕೆ. ಗಂಡು ಹೆಣ್ಣಿಗೆ ಮೋಸ ಮಾಡ್ಬೋದು, ಆದರೆ ಹೆಣ್ಣು ತಿರುಗಿ ಬಿದ್ದರೆ ಮುಂದ್ಗಡೆ ನಿಲ್ಲೋಕೆ ಸಾಧ್ಯನೇ ಇಲ್ಲ. ಓಕೆ, ಒಳ್ಳೇದಾಗಲಿ, ಅದ್ರ ಬಗ್ಗೆ ಹೆಚ್ಚು ಯೋಚನೆ ಬೇಡ. ನಾನು ಬಹಳ ಪ್ರೀತಿಯಿಂದ ಹೇಳ್ತೀನಿ, ನೀನೇನು ಮಾಡಬಾರ್ದೇನು ಮಾಡಿಲ್ಲ, ಆದರೆ ನನಗೆ ಅಷ್ಟೇ ಗೌರವದಿಂದ ನಾನು ಈಗಲೂ ನಿನಗೆ ರೆಸ್ಪೆಕ್ಟ್ ಕೊಡ್ತೀನಿ. ನೀನೇನು ಮಾಡಬಾರ್ದು ಮಾಡಿ, ನಾನು ಇಷ್ಟು ಯಾಕೆ ಹೇಳಿದೆ ಅಂದರೆ ನಿನಗೆ ಆ ತಪ್ಪು ಮತ್ತೆ ಮರುಕಳಿಸದೇ ಇರಲಿ ಏನೋ ಅಷ್ಟೇ ಉದ್ದೇಶ. ನೀನು ನಂಬಿಕೆ ಇಟ್ಟು ನನ್ನನ್ನು ಕೇಳಿದೀಯಾ, ಅದೊಂದು ಸ್ಥಾನ ನಾನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ನಿನ್ನ ಪ್ರತಿ ಸಾರಿ ಆ ಕಡೆ ಗಮನ ಹೋಗ್ತಾ ಇದೆ, ಆಗ್ತಾ ಇಲ್ಲ ಅಂದಾಗ ಈ ಥರ ವಿಡಿಯೋಸ್ಗಳು ಕೇಳು. ನಿನ್ನ ಕಥೆಯನ್ನೇ ನಾನು ರೆಕಾರ್ಡ್ ಮಾಡಿ ಅಲ್ಲೇ ಬಿಟ್ಟಿರ್ತೀನಿ, ನಿನ್ನ ಕಥೆಯನ್ನೇ ನೀನು ಕೇಳು. ಓಕೆ, ಒಳ್ಳೇದಾಗಲಿ, ಆ್ಯಂಡ್ ನಿನ್ನ ಬದುಕು ಚೆನ್ನಾಗಿರಲಿ ಅನ್ನೋದು ನನ್ನ ಆಸೆ. ಅಮ್ಮ, ಒಂದು ಹಿರಿಯರ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ಯಾವುದು ನಿನ್ನ ಕೊರಳಿಗೆ ಬಂದು ಬಿತ್ತು ಅದನ್ನು ಬಿಟ್ಟು ಬೇರೆ ಯಾವ ವಿಚಾರಕ್ಕೂ ಮಹತ್ವ ಇಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ ನಾನೇನು ಹೇಳೋ ಕೊರಟೆ ಅಂತ? ಅನೈತಿಕ ದಾರಿಯಲ್ಲಿ ಬಂದಿದ್ದು ಮಧ್ಯರಾತ್ರಿ ತಿಪ್ಪೆ ಕಸದ ತೊಟ್ಟಿಗೆ ಹೋಗಬೇಕು ಅಂತ ಒಂದು ಮಾತು. ಅದು ಕತ್ತಲೆಯಲ್ಲೇ, ಅದು ಬೆಳಕಿಗೆ ಬರೋಕು ಅದಕ್ಕೆ ಯೋಗ್ಯತೆ ಇಲ್ಲ. ನಾನು ಅದು ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕತ್ತಲೆಯಲ್ಲೇ ಹೊರಟು ಹೋಗ್ಬೇಕದು. ಕೇವಲ ತಾಳಿಯಲ್ಲ, ಆ ಯೋಚನೆಯೇ ಕೂಡ ಆ ಕತ್ತಲೆಯಲ್ಲೇ ಹೊರಟು ಹೋಗ್ಬೇಕು. ಓಕೆ, ಒಳ್ಳೇದಾಗಲಿ. ಆ್ಯಂಡ್ ಯಾವತ್ತೂ ಕೂಡ ಕಷ್ಟನೋ ಸುಖನೋ ನಿನ್ನನ್ನೇ ನಂಬಿಕೊಂಡಿರೋರಿಗೆ, ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ನಿನ್ನ ಮನಸ್ಸಾಕ್ಷಿಗೆ ಮೋಸ ಮಾಡ್ತಾ ಇದೆಯಾ, ಜೊತೆಗೆ ಅವ್ರಿಗೂ ಯಾವತ್ತು ನಿಮ್ಮನ್ನೇ ನಂಬಿಕೊಂಡಿರೋರಿಗೆ ಯಾವತ್ತೂ ಮೋಸ ಮಾಡಬೇಡಿ. ಯಾವ ಸುಖವೂ ಅಂತಿಮ ಕಡೆಯವರೆಗೂ ನಿನ್ನ ಜೊತೆ ಇರುವುದಿಲ್ಲ. ಓಕೆ, ಒಳ್ಳೇದಾಗಲಿ, ನಿನ್ನಲ್ಲಿ ಒಳ್ಳೆತನ ಇದೆ. ಅದಕ್ಕೂ ಮುಂಚೆ ನೀವು ಬೆಲೆ ಕೊಟ್ರಿ, ನೀವು ಕೇಳೋ ಧೈರ್ಯ ಮಾಡಿದ್ರಿ, ನಂಬಿಕೆ ಇಟ್ರಿ. ಅದೇ ಕಾರಣದಿಂದ ನಾನು ಕೆಲವೊಮ್ಮೆ ರೇಗಿರ್ಬೋದು, ಬಿಕಾಸ್ ನಿಮ್ಮ ಮೇಲಿನ ಕಾಳಜಿಗಷ್ಟೇ. ಕೆಲವು ವಿಚಾರಗಳು ತಲೆಗೆ ಹೋಗ್ತಾನೆ ಇಲ್ಲ ಅಂದಾಗ ಅದಕ್ಕೆ ಬೇರೆ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಆಯಿತಾ, ನಿನ್ನ ಜೊತೆ ಭಗವಂತ ಇದ್ದಾನೆ. ನೀನು ಮಾಡಿರೋ ಅಷ್ಟೂ ತಪ್ಪುಗಳು ಯಾವಾಗ ಮನ್ನಣೆ ನಾಶ ಆಗ್ತಾವೆ ಗೊತ್ತಾ? ಈಗಲೂ ಕೂಡ ಆ ಪಾಪಗಳು ಹಾಗೇ ಇದ್ದಾವೆ, ಆದರೆ ನೀನು ಅದನ್ನು ತೊಳ್ಕೊಳ್ಬೇಕು ಅಂದರೆ ಯಾವ ಗಂಡನನ್ನು ದೂರ ಮಾಡಿ ಅಥವಾ ಯಾವ ಗಂಡನನ್ನು ಮನಸ್ಸಲ್ಲಿ ನಿರಾಕರಿಸಿ ಇನ್ನೊಂದು ವಿಚಾರಕ್ಕೆ ಮನ್ನಣೆ ಹಾಕಿದ್ರಿ, ಯಾವುದನ್ನು ನಿರಾಕರಿಸಿದ್ರೋ ಈಗ ಅದನ್ನು ನೀವು ದೇವರು ಅಂತ ಭಾವಿಸಬೇಕು. ಆಯಿತಾ, ನಿನ್ನ ಸಂಸಾರ ಚೆನ್ನಾಗಿರಬೇಕು, ಚೆನ್ನಾಗಿರುತ್ತೆ. ನಿನ್ನ ಯೋಚನೆ, ನಿನ್ನ ಇದನ್ನು ಯಾವ ಕ್ಷಣ ನೀನು ಇದನ್ನು ಬಿಡ್ತೀಯೋ ಆ ಕ್ಷಣದಿಂದ ಸ್ವಲ್ಪ ಕಷ್ಟ ಆಗ್ಬೋದು ಶುರುವಿನಲ್ಲಿ, ಆದರೆ ನಿನಗೊಂದು ಒಳ್ಳೆ ಬದುಕಿದೆ, ಹಾಳು ಮಾಡ್ಕೊಳ್ಬೇಡ. ಒಳ್ಳೇದಾಗಿ. ಈಗ ನಾನು ಅಂತಿಮವಾಗಿ ಹೇಳೋದಿಷ್ಟೇ, ನೀನು ಅಷ್ಟೊಂದು ಯೋಚನೆ ಮಾಡೋಕೆ ಹೋಗಬೇಡ. ನೀನು ಈ ಅನಿಷ್ಟದಿಂದ ಮೊದಲು ದೂರ ಹೋಗು, ಬೇರೆ ಎಲ್ಲೋ ವಿಚಾರಗಳು ಕೂಡ ನಿನಗೆ ಒಳ್ಳೆಯದಾಗೇ ಕಾಣುತ್ತೆ. ಆಯಿತಾ, ಈ ಕ್ಷಣಕ್ಕೆ ನಿನಗೆ ಸಾವಿರ ವಿಚಾರಗಳು ತಲೆಯಲ್ಲಿ ಓಡ್ತಾ ಇದ್ದಾವೆ. ಯಾ ಇದು ಹಿಂಗಾಯ್ತಲ್ಲ, ಹಂಗಾಯ್ತಲ್ಲ, ಅದು ಅವ್ರದ್ದು ಇವ್ರದ್ದು. ನೀನು ಮಾಡಿರೋ ತಪ್ಪಿಗೆ ಇನ್ನೂ ಕೂಡ ಯಾವುದೋ ದೊಡ್ಡ ಶಿಕ್ಷೆ ಇದೆ, ನೀನು ಅದನ್ನು ಅನುಭವಿಸ್ಲೇಬೇಕು. ಆ ಮಗು ಏನ್ ತಪ್ಪು ಮಾಡಿದೆ?
ನೀನಾದರೂ ವಿಚಾರವಾಗಿ ನಿನ್ನದಲ್ಲದೇ ಇದ್ರು ಅಥವಾ ಆ ಮಗುವಿನ ವಿಚಾರವಾಗಿ ಈ ಕಲ್ಮಶವನ್ನು ಅವ್ರ ಮೇಲೆ ಹೇರೋಕೆ ಹೋಗಬೇಡಿ. ಗೊತ್ತಿದ್ದೋ ಗೊತ್ತಿಲ್ಲದಂಗು ನಿಮ್ಮ ಮಡ್ಲಿಗೆ ಬಂದು ಬಿದ್ದಿದೆ, ನೀನು ಅದು ನೋಡ್ಕೊಳ್ಬೇಕು. ಅದರಲ್ಲಿ ನೀನು ಎರಡು ಬಗೆಯೋಕೆ ಹೋದರೆ, ಅದರಲ್ಲಿ ನೀನು ಬೇರೆ ವ್ಯತ್ಯಾಸ ಮಾಡಲಿಕ್ಕೆ ಹೋದರೆ ಅದು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಅವಶ್ಯವಾಗಿ ನೀನು ಮಡ್ಲಿಗೆ ಬಂದು ಬಿದ್ದಿದೆ ಅದು. ಓಕೆ, ನಿಮ್ಮಿಬ್ಬರ ಜಂಜಾಟಗಳು ಅದ್ರ ಮೇಲೆ ಪ್ರಭಾವ ಬೀರೋದು ಬೇಡ. ಆ್ಯಂಡ್ ಈ ವಿಷಯ ಜಗತ್ತಿಗೆ ಗೊತ್ತಾಗದೇ ಇರಲಿ. ಅಂದರೆ ನಿನ್ನ ಮನಸ್ಸಾಕ್ಷಿಯಾಗಿಯೂ ಕೂಡ ನೀನು ಅದನ್ನು ಒಪ್ಕೋ, ಮುಂದೆ ಹೋಗು, ಒಳ್ಳೆ ಭವಿಷ್ಯ ಇದೆ. ಓಕೆ, ಆ್ಯಂಡ್ ಈ ವಿಚಾರವಾಗಿ ಮೊದಲು ನೀನು ಮಾಡಬೇಕಾಗಿರೋದು, ಈ ಯಾವುದೋ ಒಂದು ಕೆಟ್ಟ ಸಂಗತಿಯಲ್ಲಿ ಈ ಕ್ಷಣದಲ್ಲಿ ಈ ಕ್ಷಣದವರೆಗೂ ನೀನು ಅದು ಕಂಡುಕೊಂಡಿದೀಯ, ಅದರಿಂದ ಆಚೆ ಬಾ. ಓಕೆ, ಒಳ್ಳೆಯದಾಗಲಿ. ಆ್ಯಂಡ್ ಮನೆಯಲ್ಲಿ ಮತ್ತು ನಿಮ್ಮ ಮನಸ್ಸಲ್ಲಿ ಆದಷ್ಟು ಒಳ್ಳೆ ಯೋಚನೆ ಮಾಡಿ. ಆ್ಯಂಡ್ ನೀನು ಯಾವುದನ್ನು ಈಗ ಆಲ್ರೆಡಿ ಬಿಟ್ಟಿದ್ದೀನಿ ಅಂತ ಈ ಕ್ಷಣನೇ ನಿರ್ಧಾರ ಮಾಡು. ನೀನು ಯಾವುದಕ್ಕೂ ಅಂಟ್ಕೊಂಡಿಲ್ಲ, ನೀನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ದಕ್ಕೆ ನೀನು ಪಶ್ಚಾತ್ತಾಪ ಪಟ್ಟಿದೀಯ. ಓಕೆ, ಅದನ್ನೇ ದೊಡ್ಡದು ಮಾಡಿ ಬರೋ ದಿನಗಳನ್ನು ಹಾಳು ಮಾಡಿಕೊಂಡು. ನಿನಗೆ ಆರೋಗ್ಯ ಕೊಟ್ಟಿದ್ದಾನೆ, ಮೂರೊತ್ತು ಊಟ ಕೊಟ್ಟಿದ್ದಾನೆ, ಇರೋಕ್ಕೂ ಮನೆ ಕೊಟ್ಟಿದ್ದಾನೆ, ಬಟ್ ನಿಮ್ಮದೇ ಕೆಲವು ನಿರ್ಧಾರಗಳಿಂದ ನಿಮ್ಮ ಬದುಕನ್ನು ನೀವು ಹಾಳು ಮಾಡಿಕೊಂಡ್ರಿ. ಇನ್ನೂ ಏನೂ ಆಗಿಲ್ಲ, ಈಗಲೂ ತಿದ್ಕೊಳ್ಳೋಕೆ ಅವಕಾಶ ಇದೆ. ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಒಳ್ಳೆಯದಾಗಲಿ, ನಿಮ್ಮ ಬದುಕು ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು, ಅದನ್ನು ಮುಂದುವರಿ ಯಾವುದೇ ಕಾರಣಕ್ಕೂ ನೀನು ಮುಂದುವರಿಸಿದ್ದೆ ಅದನ್ನು ನನಗೆ ಗೊತ್ತಾಗದೇ ಇರ್ಬೋದು, ಬಟ್ ಅದು ನಿನ್ನ ಸುಮ್ಮನೆ ಬಿಡಲ್ಲ. ಇದೊಂದು ನಿಮಗೊಂದು ಪುನರ್ಜನ್ಮ. ಒಳ್ಳೆಯದಾಗಲಮ್ಮ, ಥ್ಯಾಂಕ್ ಯು, ಒಳ್ಳೆಯದಾಗಲಮ್ಮ. ಸ್ನೇಹಿತರೆ, ಇದರಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಸ್ನೇಹಿತರು ಅಂತ ಅನ್ಸ್ಕೊಂಡವರು ನಿಮಗೆ ಮೋಹಿತರಾಗಿ ನಿಮ್ಮನ್ನು ಯಾವ ಕ್ಷಣದಲ್ಲಾದರೂ ಅವರು ನಿಮ್ಮನ್ನು ಕೆಟ್ಟ ದಾರಿಯಲ್ಲಿ ಉಪಯೋಗಿಸ್ಕೊಳ್ಳೋದಿಕ್ಕೆ ಒಲಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ನಿಜವಾಗಲೂ ನಿಮ್ಮಲ್ಲಿರುವ ಒಳ್ಳೆತನ, ನಿಮ್ಮಲ್ಲಿರುವ ಧರ್ಮ ನಾಟಕೀಯ ಆಗಿದ್ದಾಗ ಇಂಥದಕ್ಕೆ ನೀವು ಮಾರು ಹೋಗುತ್ತೀರಾ? ಆದರೆ ನಿಮ್ಗೆ ಒಳ್ಳೆಯ ಸಂಸ್ಕಾರ ಸಿಕ್ಕಿ ಧರ್ಮ ಅಥವಾ ಒಳ್ಳೆತನ ಅನ್ನುವಂಥದ್ದು ನಿಮ್ಮ ಸ್ವಭಾವ ಆಗಬೇಕು. ಈ ನಾಟಕೀಯತೆಗೂ ಸ್ವಭಾವಕ್ಕೂ ಏನು ವ್ಯತ್ಯಾಸ? ಚಿಕ್ಕದಾಗಿ ಹೇಳ್ತೀನಿ ನೋಡಿ. ನೀವು ಒಂದು ಬಟ್ಟೆ ತಗೊಳ್ತೀರಾ ಬಟ್ಟೆ ಅಂಗಡಿಯಲ್ಲಿ, ಮನೆಗೆ ತರ್ತೀರಾ, ಒಂದಷ್ಟು ದಿನ ಇಕ್ಕೊಳ್ತೀರಾ, ಕೊಳೆ ಆಗುತ್ತೆ. ನೀವು ಅದನ್ನು ಒಗೆದಾಗ, ವಾಶ್ ಮಾಡಿದಾಗ ಅದ್ರ ಬಣ್ಣ ಹೊರಟೋಗುತ್ತೆ, ನೀವು ಗಮನಿಸಿರ್ಬೋದು ಬಿಸಿಲಿಗೆ ಅದ್ರ ಬಣ್ಣ ಅದನ್ನು ಹಾರಾಕಿದಾಗ. ಅದರರ್ಥ ಆ ಬಟ್ಟೆಯ ಮೇಲಿದ್ದ ಆ ಬಣ್ಣ ಆ ಬಟ್ಟೆಯ ಜೊತೆಗೆ ಇದ್ದಂತಹ ಸ್ವಭಾವ ಅಲ್ಲ, ಅದೊಂದು ಟೆಂಪ್ರವರಿ ನಾಟಕವಾಗಿ ಅದ್ರ ಮೇಲೆ ಬಳ್ದಿದ್ರಷ್ಟೇ ಚೆನ್ನಾಗಿ ಕಾಣಲಿ ಅಂತ. ಆದರೆ ಆ ಬಟ್ಟೆಯಲ್ಲಿ ಆ ಬಣ್ಣ ಸ್ವಾಭಾವಿಕವಾಗಿ ನ್ಯಾಚುರಲ್ಲಾಗಿ ಇದ್ದಿದ್ರೆ ನೀನು ಎಷ್ಟು ಉಜ್ಜಿದ್ರೂ ಅದು ಹೋಗೋದಿಲ್ಲ. ಹಾಗಾಗಿ ಒಳ್ಳೆಯತನ ಧರ್ಮ ಅನ್ನೋದು ನಮ್ಮ ಸ್ವಭಾವ ಆಗಬೇಕು. ಅದು ನಮ್ಮನ್ನು ಎಷ್ಟು ಯಾರು ಹೆಂಗ್ ಬಳಸ್ಕೊಂಡು ಹೆಂಗೆ ಉಜ್ಜಿದ್ರೂ ಕೂಡ ನಮ್ಮಲ್ಲಿರೋ ಒಳ್ಳೆತನ ಹೋಗಬಾರ್ದು. ಯಾವಾಗ ನಾಟಕೀಯವಾಗಿರುತ್ತೆ ಧರ್ಮ, ಯಾವಾಗ ನಾಟಕೀಯವಾಗಿರುತ್ತೆ ಒಳ್ಳೆಯತನ, ಕಾಲಕ್ರಮೇಣ ಬಿಸಿಲಿಗೆ ಬಣ್ಣ ಹೋದಂಗೆ ಇಂಥವ್ರ ಸಹವಾಸದಿಂದ ನಮ್ಮ ಒಳ್ಳೆತನೂ ಹೊರಟೋಗುತ್ತೆ. ಹಾಗಾಗಿ ಒಳ್ಳೆಯತನ ಅನ್ನೋದು, ಧರ್ಮ ಅನ್ನೋದು, ನೈತಿಕತೆ ಅನ್ನೋದು ನಿಮ್ಮ ಸ್ವಭಾವ ಆಗಲಿ, ಅದು ನಿಮ್ಮ ಒಟ್ಟು ಗುಣ ಆಗಿರಬೇಕು. ಏನೋ ಒತ್ತಾಯಕ್ಕೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಮಾಡಬೇಡಿ, ಅದು ನಿಮ್ಮ ಸ್ವಭಾವ ಆಗಲಿ, ಒಳ್ಳೆಯದಾಗಲಿ. ಆ್ಯಂಡ್ ಇವರ ಕತೆ ಒಂದು ಮದುವೆ ಆಗಿರೋ ಹೆಣ್ಣು ಹೇಗೆ ಇರಬಾರ್ದು ಅನ್ನೋದಕ್ಕೆ ಒಂದು ಉದಾಹರಣೆ. ನನ್ನ ಅವಧಿಗೆ ಅವ್ರನ್ನ ಬಿಡಿಸಿ ಹೇಳಿದೆ, ಗೊತ್ತಿದ್ದು ಗೊತ್ತಿಲ್ಲೇನೋ ನಡೆದು ಹೋಗಿದೆ. ನೀವು ಪ್ರಾಣ ತಕ್ಕುಳಿಂದ ನಾನು ಹೇಳ್ತಾ ಇಲ್ಲ, ಬಟ್ ತಿದ್ಕೊಳ್ಳೋಕೆ ಅವಕಾಶ ಇದೆ. ಏನು ಎಲ್ಲರೂ ತಪ್ಪು ಮಾಡಲ್ಲ ಅಂತೇನಿಲ್ಲ, ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ, ಬಟ್ ಒಂದು ಕ್ಷಮೆ ಇದೆ. ಆದರೆ ಪುನಃ ಅದೇ ಆದರೆ ಭಗವಂತನು ಕೂಡ ಕ್ಷಮಿಸೋದಿಲ್ಲ.